ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಾಕಾಂತ್ ಯೂಟ್ಯೂಬ್ ಚಾನಲ್. ಸೊ ವೆಂಕಟ್ ಬಂದ ನಗ್ತಾ ಇದ್ದಾನೆ, ಅದಕ್ಕೆ ನಗು ಬಂತು. ಸೊ ಏನಂದ್ರೆ ಇವತ್ತು ನಾನು ಮೈಸೂರಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ಇವ್ರು ನೋಡಿದ್ರೆ ಗೊತ್ತಾಗಿರುತ್ತೆ ನಿಮ್ಗೆ ನಾನು ಎಲ್ಲಿದ್ದೀನಿ ಅಂತ. ಆ್ಯಂಡ್ ಅಲ್ಲೊಬ್ರು ಇದ್ದಾರೆ ನೋಡಿ ಗೈಸ್, ಆ್ಯಂಡ್ ಗೈಸ್ ಒಬ್ರು ಸ್ಪೆಷಲ್ ಪರ್ಸನ್ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಅವ್ರನ್ನ ಸ್ವಲ್ಪ ನಿಮ್ಗೆ ತೋರಿಸ್ತೀನಿ. ಸೊ ಏನಂದ್ರೆ ಬ್ರೋ ಸುಮ್ಮನೆ ಇರಿ ಬ್ರೋ, ಇವ್ರನ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಏನಂದ್ರೆ ನನಗೆ ಒಂದು ಬ್ಯಾಡ್ ಕಮೆಂಟ್ ಬಂದಿತ್ತು, ಕುಸ್ಮಾ ಕುಸ್ಮನ್ ಜೊತೆ ಏನಕ್ಕೆ ಜಗಳ ಆಡಿದೀರಾ. ಸೊ ಏನಂದ್ರೆ ಒಬ್ರು ಒಬ್ರ ಬಗ್ಗೆ ಕೇಳಿದ್ರಿ, ಏನಕ್ಕೆ ಅವ್ರ ಜೊತೆ ಜಗಳ ಆಡಿದೀರಾ, ಏನು ಹೇಳಿ ಅಂತ. ಸೊ ನೋಡಿ ಗೈಸ್, ಇಲ್ಲಿದ್ದಾರೆ ತುಂಬಾ ದಿನದ ನಂತರ ನಮ್ಮ ಲಾಗಲ್ಲಿ. ಸೊ ಆಕ್ಚುಲಿ ಏನಂದ್ರೆ ಆಕ್ಚುಲಿ ಜಗಳ ಆಡಿದ್ವಿ ಗೈಸ್, ಏನಿಲ್ಲ ಗೈಸ್, ಅವಳು ನನ್ನ ಮದ್ವೆ ಕರೆದಿರ್ಲಿಲ್ಲ, ಅದಕ್ಕೆ ನಾನು ಮಾತಾಡಿಸ್ತಿರ್ಲಿಲ್ಲ ಅಷ್ಟೇ ಗೈಸ್. ನನ್ಗೆ ಹೇಳ್ದೇನೆ ಮದ್ವೆ ಆದ್ಲು, ಅದಕ್ಕೆ ಅಷ್ಟೇ, ಮದ್ವೆ ಕರೆದಿರ್ಲಿಲ್ಲ ಅಷ್ಟೇ, ಅದಕ್ಕೆ ಮಾತಾಡ್ತಿರ್ಲಿಲ್ಲ, ಇವಾಗ ಮಾತಾಡ್ತಾ ಇದ್ವಿ ಅಷ್ಟೇ ಅಪ್ಪ. ಆಕ್ಚುಲಿ ನೀವು ಯಾರೋ ಕಮೆಂಟ್ ಮಾಡಿದ್ರಲ್ಲ, ಅವತ್ತಿಂದಾನೆ ನಾವು ಸ್ಟಾರ್ಟ್ ಮಾಡಿದ್ದು ಮಾತಾಡಕ್ಕೆ. ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ. ಏ ನೀನ್ ಥ್ಯಾಂಕ್ಸ್ ಹೇಳ, ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ, ಇಲ್ಲಾಂದ್ರೆ ನಮ್ಮ ಅದಕ್ಕೆ ನಮ್ಮ ಜೊತೆ ಮಾತಾಡ್ತಾ ಇರ್ಲಿಲ್ಲ ಅಂತ ಹೇಳು. ಅಕ್ಕ ನಾನು ಲಾಗ್ ಮಾಡ್ತಾ ಇದ್ದೀನಿ, ಈಗ ಮುಚ್ಚಿದಾರ ಇದೀನಿ, ಹಿಂಗ್ ಮಾಡು ನೀನು ಲಾಗ. ನನ್ಗೆ ಇದೇ ಆಗ್ತೀನಿ, ನೀವು ಆತರ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರಿಂದ ಇವರು ನನ್ಗೆ ಕೇಳಕ್ಕೆ ಅಂತ ಮಾಡಿದ್ರು. ಅವಾಗಿಂದ ಮತ್ತೆ ನಾವು ಪ್ಯಾಚಪ್ ಆಗ್ತೀವಿ ನಮ್ಮ ಅತ್ತೆ ಜೊತೆ. ಮತ್ತೆ ಇವಾಗ ಮತ್ತೆ ಇನ್ನೂ ತುಂಬಾನೇ ಚೆನ್ನಾಗಿದ್ವಿ, ಮಾತಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಎಲ್ಲ ಸೆಲೆಕ್ಷನ್ ನಿಮ್ದೇ ಕ್ಯಾಪ್ಚರ್ ಮಾಡಿದ್ರು, ಕುತ್ಕೊಳ್ಳಿ ಕ್ಯಾಮ್ರಾ ಇದ್ರೆ ಕ್ಯಾಮ್ರಾ ಪೋಸ್ಟ್ ಮಾಡ. ಸೊ ಗೈಸ್, ಸೊ ಎಸ್, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನಿಮ್ಗೆ ಸ್ವಲ್ಪ ಶೂಟ್ಸ್ ಎಲ್ಲ ಮಾಡಬೇಕು, ನಂದು ಕ್ಲಾತ್ ಬಿಸ್ನೆಸ್ ಇದೆಯಲ್ಲ, ಸೊ ಅದ್ರದ್ದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಪ್ರಮೋಷನ್ ಮಾಡ್ಬೇಕಿತ್ತು. ಅದಕ್ಕೆ ಮೂರು ಜನ ಸೇರ್ಕೊಂಡು ಶೂಟ್ ಮಾಡ್ಕೋತಾ ಇದೀವಿ. ಎಸ್, ನಮ್ದು ಕಾಸ್ಟ್ಯೂಮ್ ಎಲ್ಲ ನಿಮ್ಗೆ ಲೊಕೇಶನ್ಗೆ ಹೋಗಿ ತೋರಿಸ್ತೀನಿ ಗೈಸ್. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಯಾ ಬನ್ನಿ, ಇವಾಗ ಹೋಗೋಣ, ಮುಚ್ಕೊಂಡು ಕೂತಿದ್ದಾರೆ ಮಕ್ಕನ. ರೆಡಿನಮ್ಮ, ಎಸ್ ಲೆಟ್ಸ್ ಗೋ. ವಿಶ್ಯೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಫೋಟೋ ಶೂಟಿಂಗ್. ಥ್ಯಾಂಕ್ ಯು ಒನ್ಸ್ ಮೋರ್. ಎಸ್, ಇದು ಫೋಟೋ ಬಿಡ್ತೀನಿ ಶಶಿ. ಆ ಬಿಸಿಲು ನಿಂತ್ಕೊಂಡು ನೋಡು, ಅಲ್ಲಿ ನೋಡಿ ಫೋಟೋ ಅಲ್ಲ. ಆಲ್ಸಮ್ ಬ್ಯೂಟಿಫುಲ್ ಗಾರ್ಡನ್. ಮೈ ಡಾಟರ್ ಇಸ್ ಎಲ್ಡರ್ ದನ್ ಯು. ಮೈ ಡಾಟರ್ ಇಸ್ 6 ಇಯರ್ಸ್ ಆಫ್ ಹಿಸ್ಟ್ರಿ. ಫಿಸಿಕಲಿ ಐ ಆಮ್ 66, ಮೆಂಟಲಿ ಐ ಆಮ್ 26. ವಾವ್. ಹಂಗೆ ಒಂದು ರೊಟೇಟ್ ಆಗು ಶಶಿ. ಒಟ್ಟಿಗೆ ಬಿಸಾಕ್ರಮ್ಮ. ಒಂದ್ ನಿಮಿಷ ರೆಡಿ. ಕಾಲ್ ಚಪ್ಪಲಿ ಬಿಚ್ಚ ಉಳ್ಕಿಳಿಕ್ ಬಿಡೋದ ಆಮೇಲೆ ಬಿಟ್ಬಿಟ್ಟೆ ಹೊಡ್ಬಂದ್ಬಿಟ್ರಿ ಇವರು. ಅಂಕಲ್ ಬಂದ್ಬಿಟ್ರಿ ನಾ ಸರಿ ಕಡೆ ಬಂದು ಅಲ್ಲಿವ್ರಿಗೆ ಯಾಕೆ ಬಂದೆ. ಸೊ ಯಾ ಗೈಸ್, ಶೂಟ್ ನಡೀತಾ ಇದೆ ಆ್ಯಂಡ್ ನೋಡಿ, ಅದು ಶೂಟ್ ನಡೀತಾ ಇದೆ ಆ್ಯಂಡ್ ನಂದು ಮತ್ತು ಚಂದನ ಅವ್ರದ್ದು ಮುಗ್ದಿದೆ. ಇವಾಗ ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೋಬೇಕು. ಸೊ ನೋಡಿ ಗೈಸ್, ನನ್ನ ಕೃಷ್ಣ.
ಸೊ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬರಬೇಕು. ಇನ್ನೊಂದು ಕಾಸ್ಟ್ಯೂಮ್ ಇದೆ, ಆ್ಯಕ್ಚುಲಿ ನಾನು 6 ಪೇರ್ ತೊಗೊಂಡು ಬಂದಿದೆ ಶೂಟ್ಗೆ ಅಂತ. ಬಟ್ ಏನಂದರೆ ಇವಳು ಕುಸುಮೆ ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡಾಗಿ ಆ್ಯಡ್ ಆಗಿದ್ದು, ಸೊ ಅದು ಐಡಿಯಾ ಇರಲಿಲ್ಲ. ಸೊ ಹಂಗಾಗಿ ಹೆಂಗಿದ್ರು 6 ಪೇರ್ ಇತ್ತಲ್ಲ, ಎಲ್ಲರೂ ಡಿವೈಡ್ ಮಾಡ್ಕೊಂಡ್ವಿ, 2 ಪೇರ್ ಹಾಕ್ಕೊಂಡು ವೀಡಿಯೋಸ್ ಮಾಡೋಣ ಅಂತ. ಸೊ ಇನ್ನೊಂದೇ ಕಾಸ್ಟ್ಯೂಮ್ ಇರೋದು. ಸೊ ಯಾ ಸರ್ಸ್, ಇದು ಸೆಕೆಂಡ್ ಕಾಸ್ಟ್ಯೂಮು. ನಾನು ಆ್ಯಕ್ಚುಲಿ ಫಸ್ಟೇ ಹಾಕ್ಕೊಂಡು ನಾನು ಶೂಟೆಲ್ಲ ಮುಗಿಸ್ಕೊಂಡು ನಾನು ರಿಮೂವ್ ಮಾಡಿದೆ, ಆ್ಯಂಡ್ ವೀಡಿಯೋ ಮಾಡೋದೇ ಮರೆತುಬಿಟ್ಟೆ ಅಂತ ಗೊತ್ತಾಯಿತು. ಆಮೇಲೆ ಇವರಿಬ್ಬರದ್ದೇ ಕ್ಯಾಪ್ಚರ್ ಮಾಡಿದೆ. ಸೊ ಕುಸುಮ ಅವ್ರು ಹಾಕಿರೋದು ಸ್ಟಿಚೆಡ್ ಗೌನು, ಆ್ಯಂಡ್ ಇವರು ಕ್ರಾಪ್ ಟಾಪ್ ಮತ್ತು ಲೆಹಂಗಾ ಟೈಪಲ್ಲಿದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಬಂದರು, ಅವ್ರು ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಅವ್ರು ಮುಗಿಸ್ಕೊಂಡು ಬಂದರು. ಸೊ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಗೈಸ್, ವಿ ಆರ್ ಲೀವಿಂಗ್. ನೋಡಿ ಇಲ್ಲಿ ಹೇಳ್ತಾ ಇದ್ದೀವಿ ಹೋಗ್ಬೇಕಂತ ಅನ್ಬಿಟ್ಟು ಹೊರಡ್ತಾ ಇದ್ದಾರೆ ಬೆಳಗ್ಗೆ ಬಂದು. ನಾನು ಮಾತ್ರ ಇವ್ರ ಮನೇಲಿ ಒಂದು 4-5 ದಿನ ಇರ್ತೀನಿ, ಹೋಗ್ತಾ ಇದ್ದಾರೆ. ನೋಡಿ ನಾನು ಮಾತ್ರ ಇವ್ರ ಮನೇಲಿ ಹೋಗಿ 4 ದಿನ, 1 ತಿಂಗಳು ಎಲ್ಲ ಇದ್ಬಿಟ್ಟು ಬರ್ತೀನಿ. ಇವ್ರು ಇವಾಗ ಬೆಳಗ್ಗೆ ಬಂದ್ಬಿಟ್ಟು ಸಂಜೆ ಹೋಗ್ತಿದ್ದಾರೆ. ಗೈಸ್ ಏನ್ ಮಾಡ್ಲಿ, ನಾನು ನಮ್ದು ಶಾಪ್ ಇದೆ ಅಲ್ವಾ, ನಾವು ಓಪನ್ ಮಾಡ್ಬೇಕು, ನಾವೇ ಓನರ್ಸು. ಇವತ್ತು ಇದ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ಬೋದಿತ್ತು. ಬೆಳಬೆಳಗ್ಗೆ ಚಳಿ ಗೈಸ್ ಆಗಲ್ಲ, ಆರಾಮಾಗಿ ಮನೆಗೆ ಅದಕ್ಕೆ ಕರ್ಸ್ಕೊಳ್ಳೋದು ಗೈಸ್, ವಾರ ವಾರ ಅದಕ್ಕೆ ಕರ್ಸ್ಕೊಳ್ಳೋದು. ನೋಡಿ ನೋಡಿ ನೋಡಿ, ಕಳ್ಳ ಅಲ್ಲಿ ಕಳ್ಳ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸನ್ಸೆಟ್. ಸನ್ಸೆಟ್ ವ್ಯೂ ಅಲ್ಲಿ ಅಲ್ಲಿ ಆಕ್ಚುಲಿ ಅಲ್ಲಿ ಕೆರೆ ಇದೆ, ಸಕ್ಕರಾಗಿದೆ. ಹಣ ಸುಮ್ಮನೆ ಇದೆ, ಕೇಳಿಸಲ್ಲ ಬಿಡಿ ಅಲ್ಲಿವರೆಗೂ. ಸೊ ಗೈಸ್, ಇವಾಗ ನಾವು ಹೊರಡ್ತಾ ಇದ್ದೀವಿ, ಆ್ಯಂಡ್ ಕುಸುಮ ಕೂಡ ಹೊರಡ್ತಾ ಇದ್ದಾಳೆ. ಶೂಟ್ ಎಲ್ಲ ಮುಗೀತು, ಸಖತ್ತಾಗಿತ್ತು. ಆ್ಯಂಡ್ ಬಟ್ಟೆಗಳೆಲ್ಲ ನೋಡಿರ್ತೀರಾ, ನಿಮ್ಗೆ ಏನಾದರೂ ಇಷ್ಟ ಆಗಿ ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ಮೇಲ್ಗಡೆ ನನ್ನ ನಂಬರ್ ಹಾಕಿರ್ತೀನಿ. ಸೊ ನನ್ನ ನಂಬರ್ ಅಲ್ಲ, ನನ್ನ ಹಸ್ಬೆಂಡ್ ನಂಬರ್ ಹಾಕಿರ್ತೀನಿ. ಸೊ ಏನಾದರೂ ನಿಮಗೆ ಬೇಕಂದರೆ ಅದೇ ಥರ, ಅಂದರೆ ನಾವು ಡೆಮೋಗೆ ಅಂತ ಒಂದು ತೊಗೊಂಡು ಬಂದಿದ್ದೀವಿ. ಸೊ ಅದೇ ಥರ ಪೀಸ್ಗಳು ತುಂಬ ಇದೆ ನಮ್ಮ ಶಾಪಲ್ಲಿ. ನಿಮಗೆ ಬೇಕಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನನ್ನ ನಂಬರಲ್ಲಿ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ. ಸೊ ಅವಾಗ ಅದ್ರದ್ದು ಪ್ರೈಸ್ ಎಲ್ಲ ನಾವು ನಿಮಗೆ ಅದರ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಸೊ ಯಾ, ಹೊರಡೋಣ ಇವಾಗ. ಸೊ ಎಸ್, ನಾವು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀವಿ ಅಂದರೆ ಒಂದಷ್ಟು ಜನ ಮಿಸ್ಯೂಸ್ ಮಾಡ್ಕೊಳಕ್ಕೆ ನೋಡ್ತಾರೆ. ಸೊ ಹಾಗಾಗಿ ನಾವು ಯಾವುದೇ ಕಾಲ್ಗಳಿಗೆ ರೆಸ್ಪಾನ್ಸ್ ಮಾಡಲ್ಲ. ಇನ್ಫ್ಯಾಕ್ಟ್ ನೀವೇನಾದರೂ ಕಾಲ್ ಮಾಡಿದ್ರೆ ನಾವು ಕಾಲಲ್ಲಿ ಜಸ್ಟ್ ಕಾಲಲ್ಲಿ ನಾವು ಪ್ರೈಸ್ ಆಗಿರ್ಬೋದು ಎಲ್ಲ ಡೀಟೇಲ್ಸು ಕೊಡಲ್ಲ. ನಿಮಗೆ ಯಾವುದು ಅದರಲ್ಲಿ ನಾನು ತೋರಿಸಿರೋದ್ರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದೆ ತೊಗೋಬೇಕು ಅಂತ ಏನಾದರೂ ಇದ್ದರೆ ಅದ್ರ ಸ್ಕ್ರೀನ್ಶಾಟ್ ತೊಗೊಂಡು ನಾನು ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಆ್ಯಂಡ್ ಅದರಲ್ಲಿ ಎಸ್ಸು, ಎಲ್ಲು, ಎಮ್ಮು ಮತ್ತು ಎಕ್ಸೆಲ್ಲು, ಡಬಲ್ ಎಕ್ಸೆಲ್ ಎಲ್ಲ ಕೂಡ ಅವೈಲಬಲ್ ಇದೆ. ಸೊ ನಿಮಗೇನಾದರೂ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಎಸ್, ಮನೆಗೆ ಬಂದ್ವಿ, ಬೆಳಗ್ಗೆಯಿಂದ ಇಲ್ಲೇ ಕಟ್ಟಾಕ್ಬಿಟ್ಟು ಹೋಗಿದ್ವಿ ಇವಳನ್ನ. ಸೊ ಸ್ವಲ್ಪ ಓಡಾಡಲಿ ಅಂತ ಬಂದು ರೈಸ್ಗಿಟ್ಟು ಓಡಾಡಲಿ ಅಂತ ಬಿಟ್ಟರೆ ಫುಲ್ ಕೆಳಗಡೆ ಹೋಗಿದ್ದಾಳೆ. ಆಲ್ರೆಡಿ ಜರ್ನಿ ಮಾಡಿ ನಮ್ಗೆ ಟಯರ್ಡ್ ಆಗಿದೆ, ಇವಳನ್ನ ಹೋಗಿ ಕರ್ಕೊಬರ್ಬೇಕು. ನೋಡಿ ಹೆಂಗೆ ಗೊತ್ಕೊತಾಳೆ, ಏನೂ ಗೊತ್ತಿಲ್ಲ. ಮುದ್ದು ಬಂಗಾರ ಸಾರ ಇದ್ದರೆ ಇವಳು ನಿಂತ್ಕೊಳ್ಳಲ್ವಲ್ಲ, ಅದಕ್ಕೆ ಇಬ್ರು ಬಿಟ್ಟರೆ ಗೈಸ್ ಕಿತ್ತಾಡ್ತಾರೆ, ಇಲ್ಲಾಂದರೆ ಬಿಡ್ಬೋದು. ಸಾರು ಇಲ್ಲ ನೋಡು, ಸಾರು ಕ್ಯೂಟಿ ಮಗಳು, ನನ್ನ ಮಗಳು, ಇವಳು ನನ್ನ ಮಗಳು, ಕ್ಯೂಟಿ ಮಗಳು. ಆಟಾಡವ, ಈಚೆ ಹೋಗ್ಬಾರ್ದು, ಹೊಡಿತೀನಿ.